ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟ್ ಪ್ರಕರಣ ಬಗ್ಗೆ ಯಾವುದೇ ಸಂಶಯ ಬೇಡ. ಪ್ಲಾನ್ ಮಾಡಿ ಎನ್ಕೌಂಟರ್ ಮಾಡಿಲ್ಲ, ಇದೊಂದು ಪರ್ಫೆಕ್ಟ್ ಎನ್ಕೌಂಟರ್. ಊಹಾಪೋಹ ಮತ್ತು ಅರ್ಧ ಸತ್ಯದ ಮಾಹಿತಿಗೆ ಯಾರು ಕಿವಿಗೊಡಬಾರದು ಎಂದು ಆಂತರಿಕ ಭದ್ರತಾ ವಿಭಾಗದ DGP ಪ್ರಣಬ್ ಮೋಹಂತಿ ತಿಳಿಸಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಎನ್ಕೌಂಟರ್ ನಡೆದ ಕಾಡು ಪ್ರದೇಶದಲ್ಲಿ 2-3 ಮನೆಗಳಿದ್ದವು. ಸಂಜೆ 6 ಗಂಟೆ ವೇಳೆಗೆ ನಕ್ಸಲ್ ಪೊಲೀಸ್ ಮುಖಾಮುಖಿಯಾಗಿ ಗುಂಡಿನ ಚಕಮಕಿ ನಡೆದಿದೆ. ಈ ಸಂದರ್ಭ ಸಾಧಾರಣ ಕತ್ತಲಾದ ವಾತಾವರಣ ಇತ್ತು. ಮನೆಗಳನ್ನು ಖಾಲಿ ಮಾಡೋದು, ಕಳುಹಿಸೋದು ನಮ್ಮ ಕೆಲಸ ಅಲ್ಲ. ಆದರೆ ವಿಕ್ರಮ್ ಗೌಡ ಬಳಿ ಮಿಷಿನ್ ಗನ್, ಪಿಸ್ತೋಲ್, ಚಾಕು ಸಿಕ್ಕಿದೆ. ಒಂದು ಬಾರಿ ಟ್ರಿಗರ್ ಮಾಡಿದರೆ 50-60 ಬುಲೆಟ್ ಸಿಡಿಯುವ ಗನ್ ಅದು. 3 MM ಪಿಸ್ತೂಲು ಇತ್ತು. ಆತನ ಜೊತೆ ಎಷ್ಟು ಜನ ಇದ್ದರು ಎನ್ನುವ ಬಗ್ಗೆ ANF ಸ್ಪಷ್ಟ ಮಾಹಿತಿ ಇಲ್ಲ. ವಿಕ್ರಮ್ ಗೌಡ ಶರಣಾಗತಿಗೆ ಯಾವುದೇ ಪತ್ರ ವ್ಯವಹಾರವನ್ನು ಮಾಡಿರಲಿಲ್ಲ. ಎನ್ಕೌಂಟರ್ನಲ್ಲಿ ಸತ್ತಿರುವುದು ವಿಕ್ರಮ್ ಗೌಡ ಅಲ್ಲ ಎಂಬ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಇದು ಫೇಕ್ ಎನ್ಕೌಂಟರ್ ಎಂಬುದು ಸತ್ಯವಲ್ಲ. ವಿಕ್ರಮ್ ಗೌಡನ ಮೇಲೆ ಹಲವಾರು ಕೇಸುಗಳಿದ್ದವು. ಆತ ಮೋಸ್ಟ್ ವಾಂಟೆಡ್ ಕನ್ಸಲ್ ನಾಯಕನಾಗಿದ್ದ. ನಮ್ಮ ಜೊತೆ ವಿಕ್ರಮ್ ಗೌಡನ ರೀಸೆಂಟ್ ಫೋಟೋ ಕೂಡ ಇದೆ. ANF ಬಳಿ ಎಲ್ಲ ದಾಖಲೆ ಇರುತ್ತವೆ. ಎಲ್ಲರ ಹೊಸ ದಾಖಲೆಗಳು ANF ಬಳಿ ಇವೆ. ಹಾಗೆ ನೋಡಿದರೆ ಎನ್ಕೌಂಟರ್ ನಮ್ಮ ಉದ್ದೇಶವಲ್ಲ, ಶರಣಾಗತಿ ನಮ್ಮ ಮೂಲ ಉದ್ದೇಶ. ಏನೋ ಈ ಎನ್ಕೌಂಟರ್ ಪೂರ್ವ ನಿಯೋಜಿತ ಅಲ್ಲ, ಎನ್ಕೌಂಟರ್ ಮಾಡುವುದು ಅನಿವಾರ್ಯವಾಯಿತು. ಶರಣಾಗತಿಗೆ 100+ ದಾರಿಗಳಿವೆ. ಸರೆಂಡರ್ ಪ್ಯಾಕೇಜ್, ಪುನರ್ವಸತಿ ಪ್ಯಾಕೇಜ್ ಇದ್ದು ಅವುಗಳನ್ನು ಬಳಸಿಕೊಳ್ಳಬಹುದಿತ್ತು. ವಿಕ್ರಮ್ ಗೌಡ ಶರಣಾಗತಿಗೆ ಯಾವುದೇ ಪತ್ರ ವ್ಯವಹಾರವನ್ನು ಮಾಡಿರಲಿಲ್ಲ. ನಮ್ಮ ತಂಡ ಕಾಡು, ಗ್ರಾಮ, ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ನಿರಂತರ ಕೂಮಿಂಗ್ ಆಪರೇಷನ್ನೇ ಮಾಡುತ್ತಲೇ ಇದೆ ಎಂದರು. ಜನ ಭಯ ಆತಂಕ ಪಡುವ ಅವಶ್ಯಕತೆ ಇಲ್ಲ, ನಾವು ಜನರ ರಕ್ಷಣೆಗಾಗಿಯೇ ಇದ್ದೇವೆ ಎಂದರು. ಉಡುಪಿ, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಕೇರಳ ರಾಜ್ಯಗಳಲ್ಲಿ ನಕ್ಸಲ್ ಮೂವ್ಮೆಂಟ್ ಇದೆ. ನಕ್ಸಲ್ ಪ್ರತಿ ದಾಳಿ ಬಗ್ಗೆ ಅಲರ್ಟ್ ಇದ್ದೇವೆ. ಅಗತ್ಯ ಬಿದ್ದರೆ ಪ್ರತಿ ದಾಳಿಯನ್ನು ಮಾಡುತ್ತೇವೆ, ತಡೆಯುತ್ತೇವೆ. ಕೇರಳ ಜೊತೆ ನಮ್ಮ ರಾಜ್ಯದ ANF ಸಂಪರ್ಕ ಮತ್ತು ಸಂಬಂಧ ಚೆನ್ನಾಗಿದೆ. ನಕ್ಸಲಿಸಂ ತಡೆಯಲು ಅಲ್ಲಿಂದಲೂ ಬೆಂಬಲ ಇದೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳಲ್ಲಿ ವಿಕ್ರಮ್ ಗೌಡ ಚಲನವಲನಗಳು ಇದ್ದವು. ಈ ಬಗ್ಗೆ ನಾವು ಪ್ರಕರಣವನ್ನು ದಾಖಲಿಸಿದ್ದೆವು ಎಂದು ಅವರು ವಿವರಿಸಿದ್ದಾರೆ. 2-3 ಮನೆಗಳು ಅದಾವು, ಅಲ್ಲಿ ಮುಖಾಮುಖಿ ಆಯಿತು, ಈ ಎನ್ಕೌಂಟರ್ ಆಯಿತು, ಈ ಎಕ್ಸ್ಚೇಂಜ್ ಆಫ್ ಫೈರ್ ಆಯಿತು. ಅದರಿಂದ ಈ ರಿಸಲ್ಟ್ ಆಲ್ ವಾಟ್ ಯು ನೋ. ಅದರಲ್ಲಿ ಅವರು ಎಕ್ಸಾಕ್ಟ್ಲಿ ಹೇಗಿದ್ರು ಏನು ಅಂತ, ಇಟ್ ವಾಸ್ ಡಾರ್ಕ್ ಪ್ಲೇಸ್. 6 ಗಂಟೆ ಅಂದರೆ ಇಲ್ಲಿ ನೋಡಿ ಎಷ್ಟು ಕತ್ತಲು ಬಂದಿದೆ, ಈಗ 5 ಗಂಟೆಯಿಂದ 6 ಗಂಟೆಯಿಂದ ಆಗಲಿಲ್ಲ. ಸೊ ಆ ಸಮಯದಲ್ಲಿ ಇದು ಚಾನ್ಸ್ ಎನ್ಕೌಂಟರ್. ಇದರಲ್ಲಿ ನಾವು ಹಿಂದೆ ಮುಂದೆ ಆಚೆ ಹೋಗ್ತಾ ಇದ್ದೀವಿ, ಅದರಲ್ಲಿ ಇದು ಒಂದು ಎನ್ಕೌಂಟರ್ ಆಗಿರೋದು. ನಾವು ಮನೆಗೆ ನಾವು ಪ್ಯಾಕೆಟ್ ಮಾಡಬೇಕು, ಮನೆಗೆ ಪ್ಯಾಕೆಟ್ ಮಾಡಲ್ಲ, ಅದು ನಮ್ಮ ಕೆಲಸ ಅಲ್ಲ. ನಮ್ಮ ಕೆಲಸ ಸರ್ಚ್, ಸೀಜರ್, ಕಾಟನ್, ಸೆಕ್ಯೂರಿಟಿ ಇಷ್ಟು ಮಾಡೋದು. ಒಂದು ಕಡೆಯಿಂದ ಮಷಿನ್ ಟರ್ಬೈನ್ ಸಿಕ್ಕಿದೆ, ಒಂದು ಸಬ್ ಮಷಿನ್ ಗನ್, ಇನ್ನೊಂದು ರಿವಾಲ್ವರ್ ಬೇರೆ ಸಿಕ್ಕಿದೆ, ನೈಫ್ ಸಿಕ್ಕಿದೆ. ಪ್ಲ್ಯಾನ್ ಅಂತ ಹೇಳಿದ್ರೆ ನಮಗೆ ಎಲ್ಲ ಗೊತ್ತಿತ್ತು, ಮೊದಲಿಂದ ನಾವು ಮಾಡಿದ್ದೀವಿ. ಅದು ಸರಿ ಎಲ್ಲ ಎನ್ಕೌಂಟರ್ ಕಮಿಂಗ್ ಕಮಿಂಗ್ ಪ್ರೊಸೆಸ್ ಅಲ್ಲಿ ಆಗಿರೋದು ಚಾನ್ಸ್ ಎನ್ಕೌಂಟರ್. ಅವ್ರ ಕಡೆಯಿಂದನೂ ಚಾನ್ಸ್, ನಮ್ಮ ಕಡೆಯಿಂದನೂ ಚಾನ್ಸ್. ಇಯರ್ ಶಾರ್ಟ್, ಇಯರ್ ಫೈವ್ ಡೇಸ್ ವರ್ಕನ್ ವಿಚ್ ಇಸ್ ಎ ಡೆಡ್ಲಿ ವರ್ಕನ್, ಪೋಸ್ಟ್ ಕ್ವಾರ್ಟರ್ ಸಿಕ್ಯು ಬ್ಯಾಟಲ್ ಅಂತ ಸಿಕ್ಯು ಬಿ ಅಂತ ನಾವು ಹೇಳ್ತೀವಿ ವರ್ಕನ್ ಸಮಸ್ಯೆ ಅನ್ನೋದು ನಮ್ಮದು ಬೇರೆ ವರ್ಕನ್ಸ್ ನಮ್ಮದು. ಸೊ ಅವರ್ ಬುಲೆಟ್ಸ್ ಹಿಟ್ ಹಿಮ್, ಸೊ ಹಿ ಡೈಡ್ ಇನ್ ದಿ ಪ್ರೊಸೆಸ್. ಆ ಸಮಯದಲ್ಲಿ ಕತ್ತಿ ಇತ್ತು. ಸೊ ಅಲ್ಲಿ ಯಾರಿದ್ರು ಯಾರಿಲ್ಲ ಅಂತ ನಮ್ಮವ್ರು ನೋಡ್ಲಿಕ್ಕೆ ಇಲ್ಲ. ವಿಲ್ ಫೈರ್ ಬ್ಯಾಕ್, ವಿಲ್ ಫೈರ್ ಚೆಸ್ಟ್ ಗೆ ಬಂದು ಬಿದ್ದಿದೆ, ಫ್ರಂಟ್ ಭಾಗ ಬಿದ್ದಿದೆ. ಈ ಸರ್ ಈ ಏರಿಯಾಲ್ಲಿ ಮೂರ್ ಭಾಗ ಬಿದ್ದಿದೆ ನಂಗೆ ಗೊತ್ತಿಲ್ಲ, ನಾನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡ್ಲಿಲ್ಲ. ಏನು ಅಂದ್ರೆ ಇಟ್ ಇಸ್ ಅನ್ ಎನ್ಕೌಂಟರ್, ಅಂದ್ರೆ ನಾವು ಹೋಗ್ತಾ ಇದ್ವಿ, ಅವ್ರು ಬರ್ತಾ ಇದ್ರು. ಸೊ ಸಪೋಸ್ ವಿ ಆರ್ ಮೀಟಿಂಗ್ ಈಚ್ ಅದರ, ಅವ್ರು ಒಂದು ಫೈರಿಂಗ್ ಸ್ಟಾರ್ಟ್ ಮಾಡ್ಬಿಟ್ರು, ಇವರು ಕೌಂಟರ್ ಮಾಡ್ಬಿಟ್ರು, ಅದರಲ್ಲಿ ಎನ್ಕೌಂಟರ್ ಆಯ್ತು. ಸಿಂಪಲ್.